ವಿದ್ಯಾರ್ಥಿಗಳಲ್ಲಿ ಪರೀಕ್ಷೆ ಮತ್ತು ಓದಿನ ಬಗ್ಗೆ ಆತ್ಮಸ್ಥೈರ್ಯ ತುಂಬುವ ಪ್ರಧಾನಿ ನರೇಂದ್ರ ಮೋದಿ ಅವರ ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮಕ್ಕೆ ಸಿದ್ಧತೆಗಳು ನಡೆಯುತ್ತಿವೆ. ಈ ಬಾರಿ ಸಂವಾದ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ಜೊತೆ ಪೋಷಕರು ಸಹ ಭಾಗವಹಿಸುವ ಅವಕಾಶವನ್ನು ಕಲ್ಪಿಸಲಾಗಿದೆ. ಕಳೆದ ವರ್ಷ ದೆಹಲಿಯಲ್ಲಿ ನಡೆದ ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ವಿಜಯಪುರ ಜಿಲ್ಲೆಯ ಬಾಗೇವಾಡಿ ತಾಲೂಕಿನ ಪಿಬಿ ಹುಣಶ್ಯಾಳ ಗ್ರಾಮದ ಸರ್ಕಾರಿ ಆದರ್ಶ ವಿದ್ಯಾಲಯದ ವಿದ್ಯಾರ್ಥಿನಿ ಶ್ವೇತಾ ಜಲ್ಪುರ ಡಿಡಿ ನ್ಯೂಸ್ನೊಂದಿಗೆ ತಮ್ಮ ಅನುಭವ ಹಂಚಿಕೊಂಡಿದ್ದಾರೆ. ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಸಂತಸದ ವಿಷಯವಾಗಿದ್ದು, ಪರೀಕ್ಷೆಯನ್ನು ಹೇಗೆ ಎದುರಿಸಬೇಕು ಹಾಗೂ ಉತ್ತಮ ಅಂಕಗಳನ್ನು ಗಳಿಸುವುದು ಹೇಗೆ ಎಂಬ ಮಾಹಿತಿ ವಿನಿಮಯ ಹೊಸ ಚೈತನ್ಯ ಮೂಡಿಸಿತು. ಶಿಕ್ಷಣದ ಪ್ರಾಮುಖ್ಯತೆಯ ಕುರಿತಾದ ಪ್ರಧಾನಿಯವರ ಸ್ಫೂರ್ತಿದಾಯಕ ಮಾತುಗಳು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕವಾಗಿದ್ದವು ಎಂದು ವಿವರಿಸಿದರು. ಯಾವ ರೀತಿ ಹೊರಗೆ ಯಾವ ಜಗತ್ತು ಯಾವ ರೀತಿ ಇರ್ತೈತಿ ಮತ್ತು ಹಾಗೆ ಡೆಮೋ ಕೊಟ್ಟರು. ಡೆಮೋ ಕೂಡ ನಮಗೆ ಮತ್ತು ವಿದ್ಯಾರ್ಥಿಗಳಲ್ಲಿ ಕೌಶಲಾಭಿವೃದ್ಧಿ ಹೊಂದಬೇಕು ಮತ್ತು ವಿದ್ಯಾರ್ಥಿಯು ಕೇವಲ ಅಂಕಗಳಿಗೆ ಹಾಗೆ ಓದಲಾರ್ದನೆ ಮತ್ತು ಅಲ್ಲಿ ಎಷ್ಟೋ ರಾಜ್ಯಗಳಿಂದ ಮಕ್ಕಳು ಬಂದಿದ್ದರು. ಆ ಮಕ್ಕಳಲ್ಲಿ ಏನೇನು ಯಾವ ರೀತಿ ಕಾಂಪಿಟೇಷನ್ ಲೆವೆಲ್ ಐತಿ ಹಾಗೆ ಮತ್ತು ಆ ವಿದ್ಯಾರ್ಥಿ ನರೇಂದ್ರ ಮೋದಿಯವರು ಒಂದೊಂದು ಕೆಲವೊಂದು ಕ್ವಶನ್ಗಳನ್ನ ಯಾವ ರೀತಿ ಆಗಿ ಆನ್ಸರ್ ಕೊಡ್ತಿರುತ್ತೆ ಅಂತಂದರೆ ನಮಗೆ ನಾವು ಅವ್ರನ್ನಿಂದ ಇನ್ಸ್ಪೈರ್ ಆಗಬೇಕು. ಇವನ್